ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಟಿಪ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿರುವಾಗ ಬರುವಂತಹ ಬೆನ್ನು ನೋವುಗೆ, ಮತ್ತೆ ಸೊಂಟ ನೋವುಗೆ, ಮೊಣಕಾಲು ನೋವುಗೆ, ಕೈಕಾಲುಗಳು ಕೀಲು ನೋವುಗೆಲ್ಲಾನು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಆಯಿಲು. ನಾನು ಹೇಳೋ ರೀತಿ ನೀವು ಒಂದು ಪ್ರಾಸೆಸ್ ಮಾಡಿ, ನೀವು ಆ ಎಣ್ಣೆನ ನೈಟ್ ಮಲಗೋದಕ್ಕೂ ಮುಂಚೆ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ನೋವು 3 ದಿವಸದಲ್ಲಿ ಮಾಯ ಆಗುತ್ತೆ. ಸೊ ಈ ಟಿಪ್ಸ್ ಬಂದು ನಾನು ಸುಮ್ಮನೆ ಹೇಳ್ತಿಲ್ಲ, ಇದು ನಿಜವಾಗ್ಲೂ ಆಗುವಂಥದ್ದು, ವರ್ಕೌಟ್ ಆಗುತ್ತೆ. ನೀವು ಯೂಸ್ ಮಾಡಿ ನೋಡಿ. ಜಸ್ಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾತ್ರ ಅಲ್ಲ, ಬಾಣಂತಿಯರಿಗೂ ಯೂಸ್ ಮಾಡ್ಬೋದು. ಅಂದರೆ ಮೊಣಕೈ, ಮೊಣಕಾಲು ನೋವುಗಳು, ಬೆನ್ನೋವು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಇರೋದು ಸಹಜ. ಮತ್ತು ಬಾಣಂತಿ ಆದಮೇಲೇನು ಮಗು ನೋಡ್ಕೊಳ್ಳೋದ್ರಲ್ಲಿ ತುಂಬ ಕೂತು ಫೀಡ್ ಮಾಡಿಸೋದ್ರಿಂದನು ಬೆನ್ನೋವು, ಸ್ಪೈನಲ್ ಕಾರ್ಡ್ ನೋವೆಲ್ಲ ಬರುತ್ತೆ. ಮತ್ತು ಬಂದು ಸಿ ಸೆಕ್ಷನ್ ಆಗಿರೋರ್ಗಂತೂ ಬೆನ್ನಿನ ಮಧ್ಯೆ ಈ ಸೈಡ್ ಅಂತೂ ತುಂಬ ಕೀಳ್ತಾ ಇರುತ್ತೆ, ಈ ರೀತಿ ಒಳಗಡೆ ಜುವ ಜುವ ಅಂತ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಇವತ್ತು ಈ ಆಯಿಲ್ ಬಂದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ ಅನಿತಾ ಹೆಲ್ತ್ ಟಿಪ್ಸ್ ಚಾನಲಲ್ಲಿ ಬಂದು ನಾನು ಅದು ತೋರಿಸ್ತೀನಿ, ಮಾಡಿ ತೋರಿಸಿ ಅಂತ. ಸೊ ಈಗ ಬಂದು ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ, ನೀವು ಈ ಚಾನಲಲ್ಲೇ ನೋಡಿ, ನಿಮ್ಗೆ ಸಿಗತ್ತೆ, ಇದರಲ್ಲಿ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಆಯಿಲಿಂದ. ಸೊ ಈ ಆಯಿಲ್ ಮಾಡೋದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಶುದ್ಧವಾಗಿರುವಂತಹ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಬಂದು ಗಾಣಗದಲ್ಲಿ ಆಡಿಸಿ ಪ್ಯೂರಾಗಿ ಸಿಗುತ್ತೆ ನಿಮ್ಗೆ, ಈ ಕಲರ್ ಇರುತ್ತೆ. ಸೊ ಇದನ್ನು ತಗೊಳ್ಳಿದ್ದು ಅಮೆಝಾನಲ್ಲೂ ಸಿಗುತ್ತೆ, ನಿಮಗೆ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಸಾಸಿವೆ ಎಣ್ಣೆನೇ ಬಳಸ್ಬೇಕಂದ್ರೆ ಹೌದು, ಸಾಸಿವೆ ಎಣ್ಣೆನೇ ಬಳಸಬೇಕು. ಇನ್ಯಾವ ಎಣ್ಣೆನೂ ಅಷ್ಟೊಂದ್ರ ಮಟ್ಟಿಗೆ ಪರಿಣಾಮ ಕೊಡಲ್ಲ. ಸೊ ಅದೇ ಎಣ್ಣೆನ ನೀವು ಬಳಸಿದ್ರೆ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು 1 ಸ್ಪೂನಷ್ಟು ನಾನು ಶುಂಠಿ ಪೇಸ್ಟ್, ಶುಂಠಿಯನ್ನು ತುರುವಿಟ್ಕೊಂಡಿದ್ದೀನಿ. ಸೊ ಪೇಸ್ಟ್ ಹಾಕಿದ್ರು ನಡೆಯುತ್ತೆ, ತುರುವಿಟ್ಕೊಂಡ್ರು ನಡೆಯುತ್ತೆ. ತುರುವಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ಸಿಗುತ್ತೆ. ಮಿಕ್ಸಿ ಜಾರಲ್ಲಿ ನಮಗೆ 1 ಸ್ಪೂನ್ 2 ಸ್ಪೂನಷ್ಟು ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ. ಸೊ ನೀವು ಈ ರೀತಿ 1 ಸ್ಪೂನ್ ಮಾಡ್ಕೊಳ್ಳಿ. ಇದು ಜಸ್ಟ್ ನೀವು 1 ಸ್ಪೂನ್ ಶುಂಠಿ ಪೇಸ್ಟ್ಗೆ ಹೇಗೂ 1-5 ಸ್ಪೂನಷ್ಟು ನೀವು ಎಣ್ಣೆ ಹಾಕಿ ಅಟ್ ಅ ಟೈಮ್ಗೆ ಫ್ರೆಶಾಗಿ ಮಾಡ್ಕೊಳ್ಳಿ. ಸ್ಟೋರ್ ಮಾಡಿಟ್ರೆ ಸ್ಮೆಲ್ ಬಂದುಬಿಡುತ್ತೆ. ಸೊ ನೀವು 1 ಸಲಿಗೆ 1-5 ಸ್ಪೂನ್ ಎಣ್ಣೆನೂ 1 ಸ್ಪೂನ್ ಶುಂಠಿ ಪೇಸ್ಟು ಹಾಕಿ ಬಿಸಿ ಮಾಡಬೇಕು. ಸೊ ಈಗ ನಾನು ತೋರಿಸ್ತೀನಿ ಹೇಗೆ ಅಂತ. ಬಿಸಿ ಮಾಡಿಬಿಟ್ಟು ಆ ಎಣ್ಣೆನ ಮಲಗೋದಕ್ಕೂ ಮುಂಚೆ ಬಿಸಿ ಬಿಸಿ ಹಚ್ಕೋಬೇಕು. ಹಚ್ಚೋದಕ್ಕೂ ಮುಂಚೆ 1 ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಯಾರಿದ್ರೆ. ಸೊ ಅದನ್ನು ಮಸಾಜ್ ಮಾಡಿ ಸ್ವಲ್ಪ ಬಿಟ್ಟು 1/2 ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನೈಟ್ ಹಚ್ಚಿಬಿಟ್ಟು ಬೆಳಗ್ಗೆನೂ ಸ್ನಾನ ಮಾಡ್ಬೋದು. ನಿಮ್ಗೆ ತುಂಬ ಚೆನ್ನಾಗಿ ಪರಿಣಾಮ ಕೊಡುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು 1-5 ಸ್ಪೂನಷ್ಟು ತೊಗೊಳ್ತೀನಿ ಎಣ್ಣೆ. ನನಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಳ್ತೀನಿ. ಈಗ ಇದು ಒಂದು 2-3 ಸ್ಪೂನ್ ಆಗಿದೆ, ನನಗೆ ಸಾಕಿಷ್ಟು. ನೀವು ತೊಗೊಳ್ಳೋವಾಗ 1-5 ಸ್ಪೂನ್ ತೊಗೊಳ್ಳಿ. ನೋಡಿ, ಇದು ಈ ರೀತಿ ಇರುತ್ತೆ. ಫಾರ್ಚುನಲ್ ಸಿಗುತ್ತೆ ನಿಮಗೆ, ಪ್ಯೂರ್ ಎಣ್ಣೆ ಗಾಣಗದಲ್ಲಿ ಮಾಡಿರುವಂಥದ್ದು ಇದು ಆಯಿಲು. ಸೊ ಸಾಸಿವೆ ಎಣ್ಣೆ, ಇದ್ರದ್ದು ರೇಟ್ ಕೂಡ ಹೇಳ್ತೀನಿ ನಾನು, 154 ರೂಪಾಯಿ. ತೆಗೆದಿಟ್ಕೊಂಬಿಡಿ, ಒಂದು ಬಾಟ್ಲ್ ತೆಗೆದಿಟ್ಕೊಂಡ್ರೆ ನಿಮ್ಗೆ ಹೇಗೂ 1 ವರ್ಷ ಬರುತ್ತೆ ಹತ್ತತ್ರ. ಈಗ ಇಷ್ಟು ಎಣ್ಣೆ ಹತ್ತತ್ರ ಇದೊಂದು 3-4 ಸ್ಪೂನ್ ಇದೆ, ನನಗೆ ಇಷ್ಟು ಸಾಕು. ಸೊ ಈಗ ನನಗೂ ತುಂಬಾ ಕಾಲು ಮೊಣಕಾಲೆಲ್ಲ ನೋತಾ ಇದೆ. ಸೊ ನನಗೂ ಬಳಸ್ಕೊಳ್ಳೋದಕ್ಕೆ ಬೇಕು. ಈಗ ನಾನು ತೋರಿಸ್ತೀನಿ ನಿಮಗೆ, ಡೈರೆಕ್ಟಾಗಿ ಹೀಟ್ ಮಾಡಿ, ಏನು ತೊಂದರೆ ಇಲ್ಲ. ಡೈರೆಕ್ಟಾಗಿ ಹೀಟ್ ಮಾಡಿಬಿಟ್ಟು ಅದು ಬಿಸಿ ಆಗ್ತಿರುವಾಗಲೇ ಶುಂಠಿ ಪೇಸ್ಟನ್ನು ಹಾಕ್ಕೋಬಿಡಿ. ಹಾಕ್ಕೊಂಬಿಟ್ಟು ಏನಿಲ್ಲ, 1-2-3 ನಿಮಿಷ ಅದರದ್ದು ರಸ ಇಳ್ಕೊಳ್ಳೋವರೆಗೂ ಚೆನ್ನಾಗಿ ಬಿಸಿ ಮಾಡಿದ್ರೆ ಸಾಕು. ಸಿಂಪಲ್ ಪ್ರಾಸೆಸ್ ಫ್ರೆಂಡ್ಸ್. ಇದರಿಂದ ನೀವು ಬಂದು ಅಂಗಡಿಗೆ ಹೋಗಬೇಕು, ಮಾತ್ರೆ ತೊಗೋಬೇಕು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿ, ಬೇಗ ಹೀಟ್ ಆಗೋಯ್ತು ಆಯಿಲು. ಇದರೊಳಗಡೆ ಶುಂಠಿ ಪೇಸ್ಟ್ ಇಳ್ಕೊಳ್ಳೋವರೆಗೂ ಈ ರೀತಿ ನೊರೆ ನೊರೆ ಬರುತ್ತೆ, ಪರವಾಗಿಲ್ಲ. ಸ್ವಲ್ಪ ಸಿಮ್ ಕಡಿಮೆನೆ ಇಟ್ಟಿದ್ದೀನಿ ನಾನು. ನೋಡಿ, ಈ ರೀತಿ ಕಲಿಸ್ತಾ ಕೊಡಿ. 1 ನಿಮಿಷ ಸಾಕು, ಸೀಸಬಾರ್ದು. ಅದು ಫ್ಲೇವರ್ ಬಂದು ಫ್ರೆಶ್ಶಾಗೇ ಇರಬೇಕು. ಅಷ್ಟೇ ಮುಗೀತು ಎಣ್ಣೆ ಫ್ರೆಂಡ್ಸ್. ನೋಡಿ, ಇದು ಬಂದು ಅದರದ್ದು ರಸ ಬಿಟ್ಕೊಂಡು ಎಣ್ಣೆ ಕಲರ್ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡ್ ಆಗ್ತಾ ಇದೆ. ಸ್ವಲ್ಪ ಬ್ಲ್ಯಾಕ್ ಇತ್ತಲ್ವಾ, ಡಾರ್ಕ್ ಇತ್ತು, ಅದೊಂದು ಸ್ವಲ್ಪ ಗೋಲ್ಡ್ ಆಗ್ತಿದೆ. ಇಷ್ಟಾದಮೇಲೆ ಸೀಸಕ್ಕೆ ಹೋಗಬೇಡಿ. ಸ್ಮೆಲ್ ಬಂದು ಶುಂಠಿ ಸ್ಮೆಲ್ಲು ಮತ್ತು ಸಾಸಿವೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದು ರೆಡಿ ಆಯಿತು, ಜಸ್ಟ್ 2 ಮಿನಿಟಲ್ಲಿ ಆಯಿಲ್ ರೆಡಿ ಆಯಿತು. ಇದನ್ನು ಆರಾಗಿ ಬಿಟ್ಬಿಡೋಣ. ಈಗ ಈ ಎಣ್ಣೆನ ಜಸ್ಟ್ ಏನಿಲ್ಲ, ಆರಾಗಿ ಬಿಟ್ಟು ಸ್ವಲ್ಪ ಬೆಚ್ಚಬೆಚ್ಚಗಿರೋವಾಗ್ಲೇ ಬೆನ್ನಿಗೆ ನಿಮ್ಗೆ ಎಲ್ಲೆಲ್ಲಿ ನೋವಿದೆಯೋ, ಕಾಲು ನೋವು, ಕೀಲು ನೋವು, ಅಲ್ಲೆಲ್ಲ ಬಳಸ್ಬೋದು. ನೋಡಿ, ಶುಂಠಿಗೆ ಬಂದು ಪೇಸ್ಟ್ ಯಾತ್ರಿ ಗಟ್ಟಿ ಆಗೋಯ್ತು. ಇದನ್ನು ನೀವು ಬೇಕಾದರೆ ಸೋಸಿ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಬಿಟ್ಟು ಆಗಾಗ ಹಚ್ಚಿ ನೀವು ಸ್ನಾನ ಮಾಡಿದ್ರೆ ಮೊಣಕೈ, ಮೊಣಕಾಲು ನೋವುಗಳೆಲ್ಲ ಕಡಿಮೆ ಆಗುತ್ತೆ, ಬೆನ್ನುವು ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್.